ಸ್ನೇಹಿತರೆ, ನಾನು ನಿಮ್ಮ ಗುರು. ಇವತ್ತು ನಾವು ಶ್ರೀ ಶಕ್ತಿ ಕಾಲೋನಿಯ ಒಂದು ಫೇಮಸ್ ವಡಾಪಾವ್ ಸೆಂಟರ್ ಬಂದಿವಿ. ಅದೇ ರೀತಿ ಟೇಸ್ಟ್ ಮಾಡೋಣ, ಅಲ್ಲಿ ಹೇಗಿರುತ್ತೆ, ಹೆಂಗ್ ಮಾಡ್ತಾರ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಲವ್ ಯು ಆಲ್. ಹುಬ್ಬಳ್ಳಿಯ ಸ್ಪೆಷಲ್ ವಡಾಪಾವ್ ಸೆಂಟರ್ಗೆ ಬಂದಿವಿ. ಅಲ್ಲಿ ಹೇಗಿದೆ ಟೇಸ್ಟ್ ನೋಡ ಬನ್ನಿ. ಸರ್, ಹುಬ್ಬಳ್ಳಿಯ ಸ್ಪೆಷಲ್ ವಡಾಪಾವ್ ಸೆಂಟರ್ ಅದಿವೆ. ವಡಾ ಮತ್ತು ಪಾವ ಮಸ್ತ್ ಐತಿ, ಅದೇ ರೀತಿ ಚಟ್ನಿ ಕೂಡ ಮಸ್ತ್ ಐತಿ. ಟೇಸ್ಟ್ ನೀವು ಕೂಡ ಬಂದು ಒಂದು ಸದ್ಯ ಟೇಸ್ಟ್ ಮಾಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮಸ್ತ್ ಇದೆಯಾ ವಡಾಪಾವ್? ನಾವು ಹುಬ್ಬಳ್ಳಿಯ ಫೇಮಸ್ ವಡಾಪಾವ್ ಸೆಂಟರ್ ಬಂದಿದ್ದೀವಿ. ಅಲ್ಲಿ ಅಂತ ಮಾಲಕರು ಏನ್ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅಲ್ಲಿ ಮಾಡುವಾಗ ಈ ಮಿರ್ಚಿ ಅಂಗಡಿ ಚಾಲೂ ಮಾಡಿದ್ವಿ. 83ನೇ ಇಸವಿ ಒಳಗೆ 1983 ಸ್ಟಾರ್ಟ್ ಮಾಡಿದ್ವಿ. 83ನೇ ಇಸವಿಯಾಗ ಅಂಗಡಿ ಚಾಲೂ ಮಾಡಿದ್ವಿ. ಅಂಗಡಿ ಚಾಲೂ ಮಾಡಿದಿಂದ ಅವಾಗ ಮಿರ್ಚಿ 4ನೇ ಇತ್ತು, ಬನ್ನ 15 ಪೈಸಾ ಇತ್ತು. ಒಂದು ಬನ್ ಮಿರ್ಚಿ 40 ಪೈಸಾ ಇತ್ತು ಅವಾಗ. 40 ಪೈಸಾ ಇದ್ರ ಅವಾಗ ಕಡ್ಲಿ ಬೆಳೆಯ 4 ರೂಪಾಯಿ ಕಿಲೋ ಇತ್ತು. ಎಣ್ಣೆ 14-15 ರೂಪಾಯಿ ಕಿಲೋ ಇತ್ತು. 1 ರೂಪಾಯಿ ಕೊಟ್ರ ಒಂದು 2 ಕೈಯಾಗಿ ಹಿಡಿಯೋಷ್ಟು ಕೊತ್ತಂಬರಿ ಬರ್ತಿತ್ತು. ಅವಾಗೆಲ್ಲ ಸಸ್ತ ಕಾಲಿತ್ತ. ಅವಾಗ ಏನಿತ್ತ, ಪ್ರತಿಯೊಬ್ರು ನಮ್ಮ ಅಂಗಡಿ ಒಳಗ ಬನ್ನಿ ಮಿರ್ಚಿ ಒಬ್ಬೊಬ್ರ 3-4 ಮಿನಿಮಮ್ 2 ತಿಂತಿದ್ರ. ಅವಾಗಿಂದ ಪಾವ ದೊಡ್ಡ ಮಿರ್ಚಿ ದೊಡ್ಡ. ಈಗ ಅವಾಗಿಂದ 1 ಪಾವ ಈಗಿನ್ನು 2 ಒಬ್ಬೊಬ್ರು 3-4 ತಿಂತಿದ್ರು. ಮತ್ತೆ ತಿನ್ನೋರು ಪ್ರತಿಯೊಬ್ಬರು ಅವ್ರ ಮನಸ್ಸಿಗೆ ತೃಪ್ತಿ ಆತಪ್ಪ ಅಂದ್ರ ನಮಗೊಂದು ಆಶೀರ್ವಾದ ಸಿಕ್ಕದು. ಅದ ತಿಂದ ಮತ್ತೆ ಅಲ್ಲಿ ಮನಸ್ಸು ಬೇಜಾರು ಮಾಡ್ಕೊಂಡೋದ್ರೆ ಶಾಪ ತಗೊಂಡ್ ಗಿರಾಕಿ ಕಡೆ. ಕರೆಕ್ಟ್ ಸರ್.